ಪ್ರಣಾಳಿಕೆ ಸುಟ್ಟಂತಹ ಈಶ್ವರಪ್ಪನವರ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಣಾಳಿಕೆ ಸುಡೋದು ಅಂದ್ರೆ ಜನರಿಗೆ ಕೊಟ್ಟ ಭರವಸೆಯನ್ನೇ ಸುಡೋದು ಎಂದರ್ಥ. ಸೊ ಈ ರೀತಿಯಾದ ನಡೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾಕಂತಂದ್ರೆ ಕೆಎಸ್ ಈಶ್ವರಪ್ಪನವರು ಕೈ ಪ್ರಣಾಳಿಕೆಯನ್ನ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾ ಇದೆ. ಪ್ರಣಾಳಿಕೆ ಸುಡೋದು ಜನರಿಗೆ ಕೊಟ್ಟ ಗ್ಯಾರಂಟಿ ಸುಟ್ಟಂತೆ ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಣಾಳಿಕೆ ಸುಟ್ಟಿದ್ದು ರಾಜ್ಯದ ಜನರಿಗೆ ಮಾಡಿದ ಅಪಮಾನ. ಈಶ್ವರಪ್ಪನ ನಡೆಗೆ ಕೆಪಿಸಿಸಿ ಅಧ್ಯಕ್ಷರು ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನುವ ಬಿಜೆಪಿ ಹೇಳಿಕೆಗೆ ಖರ್ಗೆ ಕಿಡಿಕಾರಿದ್ದಾರೆ. ಅವರು ನಂಬೋ ಹಿಂದೂಯಿಸಂ ಬೇರೆ ಇರಬಹುದು, ನಾವು ನಂಬುವ ಹಿಂದೂಯಿಸಂ ಬೇರೆ ಇರಬಹುದು, ನಾವು ಅದನ್ನು ಕೆದಕಿದಷ್ಟು ಬಹಳಷ್ಟು ವಿಚಾರಗಳು ಹೊರಗೆ ಬರುತ್ತವೆ ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಶ್ವರಪ್ಪನವರ ವಿರುದ್ಧ ಹರಿಹಾಯ್ದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಅಂತಂದ್ರೆ, ಈಗ ಈಶ್ವರಪ್ಪನವರ ನಡೆ ನಿಜಕ್ಕೂ ಮೆಚ್ಚುವಂಥದ್ದಲ್ಲ. ಇದು ಒಂದು ಪ್ರಣಾಳಿಕೆಯನ್ನು ನಾವು ರೆಡಿ ಮಾಡಿದಾಗ ಅದು ಜನರಿಗೋಸ್ಕರ ಅಂತ ಮಾಡಿರ್ತೀವಿ. ಜನರಿಗೆ ಈ ಒಂದು ಪ್ರಣಾಳಿಕೆ ಸುಡೋ ಮೂಲಕ ಜನರಿಗೆ ನಾವೇನು ವಿಶ್ವಾಸಗಳನ್ನು ಕೊಟ್ಟಿರ್ತೀವಿ, ಭರವಸೆಗಳನ್ನು ಕೊಟ್ಟಿರ್ತೀವಿ, ಅದನ್ನು ಸುಟ್ಟು ಹಾಕದಂಗೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಯಾಕಂತಂದ್ರೆ ನೋಡ್ತಾ ಇದ್ದೀವಿ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉತ್ತರ ನಮ್ಮ ಪಿಸಿಸಿ ಪ್ರೆಸಿಡೆಂಟು ಮತ್ತು ನಮ್ಮ ಮ್ಯಾನಿಫೆಸ್ಟೋ ತಯಾರು ಮಾಡಿದಂಥ ಪರಮೇಶ್ವರ್ ಏನು ಟೀಮ್ ಇದೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಬಟ್ ಈಶ್ವರಪ್ಪ ಅವರು ಮಾಡಿದ್ದು ಸರಿಯಲ್ಲ. ಯಾವುದೇ ಮ್ಯಾನಿಫೆಸ್ಟೋ ನಿಮಗೆ ಲೈಕ್ ಇರ್ಬೋದು, ಲೈಕ್ ಇರದೇ ಇರ್ಬೋದು, ಆದರೆ ಒಂದು ಪಕ್ಷದ ಮ್ಯಾನಿಫೆಸ್ಟೋ ಸುಡೋದು ಮತ್ತು ಅದರಲ್ಲಿ ಜನರಿಗೆ ಕೊಟ್ಟಂಥ ಗ್ಯಾರಂಟಿಗಳು ಸುಟ್ಟಂಗೆ ಏನು ನಾವು ಬರವಣಿಗೆಯಲ್ಲಿ ಕೊಟ್ಟಿದ್ದೇವೆ, 5 ಗ್ಯಾರಂಟಿ ಕೊಡ್ತೇವೆ ಅಂತ, ಅವೆಲ್ಲ ಜನರ ಆಸೆ ಪ್ರಕಾರ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೇವೆ. ಆದರೆ ಅದಕ್ಕೆ ಅವರು ಸುಟ್ಟಿ ಅವಮಾನ ಮಾಡಿದ್ದಾರೆ. ಅದು ಜನತೆಗೆ ಅವಮಾನ ಮಾಡಿದಂಗೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಂಗೆ, ಮತ್ತು ಈ ದೇಶದಲ್ಲಿ ನಡೀತಕ್ಕಂಥ ಏನು ಸಂವಿಧಾನ ಪ್ರಕಾರ ನಾವು ಚುನಾವಣೆಗಳು ಮಾಡಬೇಕು ಅಂತೇನಿದೆ ಅದರ ವಿರುದ್ಧವಾಗಿ ನಾವು ಒಂದು ಪ್ರಚೋದನೆ ಮಾಡಿದಂಗೆ, ಇದು ಸರಿಯಾದಂಥ ಕ್ರಮ ಅಲ್ಲ. ಅವರು ಆದಷ್ಟು ಪ್ರಜಾಪ್ರಭುತ್ವದಲ್ಲಿ ಟಾಲರೆನ್ಸ್ ಇಟ್ಕೊಂಡು ಮಾಡಬೇಕು. ನಮ್ಮ ಸಂವಿಧಾನ ಹೇಳ್ತದೆ ಯಾವಾಗ ಲಿಬರ್ಟಿ, ಇಕ್ವ್ಯಾಲಿಟಿ, ಫ್ರೆಟರ್ನಿಟಿ ಆ್ಯಂಡ್ ಟಾಲರೆನ್ಸ್ ಈಸ್ ಇಂಪಾರ್ಟೆಂಟ್. ಇವು 3-4 ತತ್ವದ ಮೇಲೆ ನಮ್ಮ ಸಂವಿಧಾನ ಮತ್ತು ದೇಶ ನಿಂತಿದೆ. ಅದಕ್ಕೆ ನಾವು ಕೆದಕ್ತಕ್ಕಂಥದ್ದು ಯಾರು ಕೂಡ ಮಾಡಲ್ಲ. ಅದು ಅವ್ರ ವಿಚಾರ ಇರ್ಬೋದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.